ಜೂನ್ 25, 1911 ಸಾವರ್ಕರ್ ಅಂಡಮಾನಿಗೆ ಹೋಗುವಂಥ ಸಂದರ್ಭ ಬಂತು. ಅಂಡಮಾನಿಗೆ ಹೋಗೋಕ್ಕಿಂತ ಕೆಲವೇ ವರ್ಷಗಳ ಮುಂಚೆ, 4 ವರ್ಷಗಳ ಮುಂಚೆ ಸಾವರ್ಕರ್ ಮತ್ತೊಂದು ದಿಕ್ಕಲ್ಲಿ ಲಂಡನ್ಗೆ ಹೋಗಿದ್ರು. ಈಗ ಅಂಡಮಾನಿಗೆ ಹೋಗ್ತಿದ್ದಾರೆ ಅಷ್ಟೆ. ಸಾವರ್ಕರ್ ಲಂಡನ್ಗೆ ಹೋಗಬೇಕಾದ್ರೆ ಜನ ಬಂದು ಖುಷಿಯಿಂದ ಕೇಕೆ ಹಾಕ್ತಾ ಬೀಳ್ಕೊಡ್ತಾ ಇದ್ರು. ಇವತ್ತು ಅನೇಕರು ಕೆಕ್ಕರಿಸಿ ನೋಡ್ತಾ ಇದ್ರು ಸಾವರ್ಕರ್ನ. ಸಾವರ್ಕರ್ ಹಡಗ ಮೇಲೆ ನಿಂತ್ಕೊಂಡು ಏನು ಯೋಚನೆ ಮಾಡಿದೆ ಅಂತ ಬರೀತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಈಗ ನನ್ನನ್ನು ಇವತ್ತು ಕೆಕ್ಕರಿಸಿ ನೋಡ್ಕೊಳ್ತಾ ಇರೋ ಜನ ನನ್ನ ಶವಯಾತ್ರೆ ಹೋದಂತೆ ನೋಡ್ತಾ ಇದ್ದಾರೆ. ಅಫ್ಕೋರ್ಸ್ ಇದರೊಂದು ಕೊನೆ ಯಾತ್ರೆನೇ ಇರಬಹುದು, ನಂಗೆ ಗೊತ್ತಿಲ್ಲ. ಆದರೆ ಈಗ ನೋಡ್ತಾ ಇರೋ ಜನರಲ್ಲಿ ಒಬ್ಬನಾದರೂ ಮುಂದೆ ಬಂದು, ಅಣ್ಣ ಹೆದರ್ಕೋಬೇಡ, ಅಣ್ಣ ನೀನು ಹೋದರೂ ಕೂಡ ನೀನೇನು ಸಂಕಲ್ಪ ಮಾಡಿದೆಯೋ ಅದನ್ನು ನಾವು ಈಡೇರಿಸ್ತೀವಿ ಅಂತ ಕೆಲವರಾದರೂ ಮುಂದೆ ಬಂದು ಹೇಳಿಬಿಟ್ರೆ ಈ ಯಾತ್ರೆಯೂ ಕೂಡ ನನಗೆ ಹೂವಿನ ಯಾತ್ರೆ ಆಗಿಬಿಡತ್ತೆ, ಯಾರೊಬ್ಬರೂ ಮುಂದೆ ಬರಲಿಲ್ಲ ಅಂತ ಸಾವರ್ಕರ್ ಬಹಳ ಮುಂದ್ಕೊಂಡು ಚಲಾಂ ಅಂತ ಕರೀತಾರೆ. ಎಲ್ಲ ಕೆಟ್ಟ ಕೆಟ್ಟ ಕ್ರಿಮಿನಲ್ಗಳು ಡಕಾಯಿತರು ಬಂದು ಸೇರ್ಕೊಳ್ಳುವಂಥ ಜಾಗ ಅದು. ಕಾಲಪಾನಿಗೆ ಅಂಥವ್ರನ್ನೇ ಕಳಿಸೋದು. ಕಾಲಪಾನಿ ಯಾಕೆ ಅಂತಂದ್ರೆ ಕಪ್ಪು ನೀರು ಅಂತ ಅದು. ಅಲ್ಲಿಗೆ ಹೋದ್ರೆ ಇನ್ನು ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಲಿಟ್ರಲಿ ಅದು ಆ ಥರ ಭಯಾನಕವಾಗಿರುವಂಥ ಸೆಲ್. ಆ ಸೆಲ್ ಹೇಗಿದೆ ಅಂತಂದ್ರೆ, ಸೆಂಟರ್ ಪೋರ್ಷನ್ ಇಂದ 7 ರೆಕ್ಕೆಗಳ ತರ ಬರುತ್ತೆ. ಬ್ಯಾರಕ್ಗಳು ಇಲ್ಲ ಅಲ್ಲಿ, ಎಲ್ಲವೂ ಸೆಲ್ಲುಗಳು ಅಂತ ಕರೆಯಲ್ಪಡುತ್ತೆ. 7 ರೆಕ್ಕೆಗಳಲ್ಲಿ ಪ್ರತಿಯೊಂದು ಒಂದೊಂದು ಆ ಕಂಪಾರ್ಟ್ಮೆಂಟ್ಗಳಲ್ಲೂ ಸಾಕಷ್ಟು ಜೈಲುಗಳು ಅಥವಾ ಸೆಲ್ಲುಗಳಿವೆ. ಆ ಸೆಲ್ಲುಗಳು ಹೇಗಿವೆ ಅಂತಂದ್ರೆ, ಈ ಸೆಲ್ಲಿನ ಬಾಗಿಲು ಮತ್ತೊಂದು ಸೆಲ್ಲಿನ ವೆಂಟಿಲೇಟ್ರಿ ಕನೆಕ್ಟ್ ಆಗ್ಬೇಕಷ್ಟೆ. ನೀವು ಒಂದು ಸೆಲ್ನಲ್ಲಿರೋರು ಎದುರುಗಡೆ ಸೆಲ್ನಲ್ಲಿ ಯಾರಿದ್ದಾರೆ ಅಂತ ಅನೇಕ ವರ್ಷಗಳವರೆಗೆ ಗೊತ್ತಾಗಲ್ಲ. ಪಕ್ಕದಲ್ಲಿರುವಂತಹ ಸೆಲ್ನ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ನಿಮಗೆ. ಆ ಸೆಲ್ಲಿನ ಸೈಜು ಪ್ರಾಬಬ್ಲಿ 13 ಅಡಿ, ಉದ್ದ 1-7 ಅಡಿ ಆಗಲ್ಲ. ನಾನು ನೋಡಿದ್ದೀನಿ ಆ ಸೆಲ್ನ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮಗೆ. ಅದು ಹೇಗಿದೆ ಅಂತಂದ್ರೆ, ಸಾವರ್ಕರ್ ಕೊಠಡಿ ಎಲ್ಲಿತ್ತು ಅಂತಂದ್ರೆ, ಎಲ್ಲಿ ನೇಣಿಗೇರಿಸುವಂತ ಜಾಗ ಇತ್ತು ಅದ್ರ ಪಕ್ಕದ ಕೊಠಡಿ. ನೇಣಿಗೇರಿಸುವನು ಕೂಗಿದ್ರೆ ಸಾವರ್ಕರಿಗೆ ಕೇಳಬೇಕು ಅಂತ, ಅಂದ್ರೆ ನಿನಗೆ ಇದರಿಂದ ಬಚಾವಾಗಿದ್ದೆ ನೀನು ಅಂತ. ಸೆಲ್ಲುಗಳ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅದು ಸೆಲ್ಯುಲಾರ್ ಜೈಲ್ ಅಂತ ಯಾಕೆ ಕರಿತಿದ್ರು ಅಂತಂದ್ರೆ, ಸೆಲ್ಲುಗಳಿದ್ದು ಬ್ಯಾರಕ್ಗಳಿರಲಿಲ್ಲ ಅಲ್ಲಿ. ಈ ಕಾರಣಕ್ಕೋಸ್ಕರ ಇದರ ಒಟ್ಟು 698 ಸೆಲ್ಲುಗಳಿದ್ವು. ಸಾವರ್ಕರ್ನ ಸೆಲ್ ನಂಬರ್ 7 ಅಲ್ಲಿ ಹಾಕಿದ್ರು. ಸಾವರ್ಕರ್ ಈ ಚಲಾನ್ ಅನ್ನೋಂತ ಆ ಹಡಗು ಏನು ಬರ್ತಾರಲ್ಲ, ಆ ಹಡಗಿನಲ್ಲಿ ಒಂದು 50-100 ಜನ ಇರಬಹುದಾದ ಜಾಗದಲ್ಲಿ 600-700 ಜನರು ತುಂಬಿದ್ರು. ಅದ್ರಲ್ಲಿ ಸಾವರ್ಕರ್ ವಾಸ್ ಬ್ಯಾರಿಸ್ಟರ್. ಸಾವರ್ಕರ್ ಸ್ವಲ್ಪ ತನಗೆ ವಿಶಾಲವಾದ ಜಾಗ ಕೊಟ್ಟಿದ್ದಾರೆ ಅಂತ ಆರಂಭದಲ್ಲಿ ಖುಷಿ. ಆದ್ರೆ ಒಂದು ಸಣ್ಣ ಡ್ರಮ್ ಇತ್ತು, ಸ್ವಲ್ಪ ಗಾಳಿಯು ಆಡ್ತಾ ಇದ್ದಂತ ಜಾಗ, ಬಹಳ ಖುಷಿ ಆಯ್ತು, ಒಳ್ಳೆ ಜಾಗ ಕೊಟ್ಟರಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು, ಈ ರೌಡಿಗಳು ಡಕಾಯಿದ್ರು ಯಾರು ಇದ್ರೋ ಅವರೆಲ್ಲರೂ ಟಾಯ್ಲೆಟ್ ಮಾಡ್ಲಿಕ್ಕೋಸ್ಕರ ಆ ಡ್ರಮ್ ಅನ್ನು ಬಳಸ್ಕೊಳ್ತಿದ್ರು. 8-9 ದಿನಗಳ ಪ್ರಯಾಣ. ಮೊದಲ 1-2 ದಿನಕ್ಕೆ ಆ ಡ್ರಮ್ ತುಂಬಿ ಸೋರ್ಲಿಕ್ಕೆ ಶುರುವಾಯಿತು. ಸಾವರ್ಕರ್ ಮಲಗಿದ್ರಲ್ಲ, ಪಕ್ಕದಲ್ಲೇ ಮಲ ಹರ್ಕೊಂಡು ಹೋಗ್ತಿತ್ತು, ಕೆಟ್ಟ ವಾಸನೆ. ಸಾಧಾರಣವಾದಲ್ಲ ರೀ, ಇದನ್ನು ತಾಳ್ಕೊಳ್ಳಿಕ್ಕೆ ಬೇಕಾಗಿರುವಂಥ ತಾಕತ್ತಿದೆಯಲ್ಲ, ಅದು ಪರಮಾದ್ಭುತವಾಗಿತ್ತು. ಸಾವರ್ಕರ್ರು ಆ ತಾಕತ್ತನ್ನು ತಮ್ಮದಾಗಿಸ್ಕೊಂಡಿದ್ರು. ಆ ಟೈಮಲ್ಲಿ ಸಾವರ್ಕರ್ ಯೋಚನೆ ಮಾಡಿದ್ರಂತೆ, ರಾಮಕೃಷ್ಣರು ಆಧ್ಯಾತ್ಮ ಸಾಧನೆಯನ್ನೇ ಮಲದೊಂದಿಗೆ ಮಾಡಿರಬೇಕಾದ್ರೆ ನಾನು ಇದನ್ನು ಆ ಸಾಧನೆ ಅಂತಾನೆ ಭಾವಿಸ್ಕೊಳ್ಬೇಕು ಅಂತ ಸಾವರ್ಕರ್ ಹಂಗೆ ಆಲೋಚನೆ ಮಾಡಿದ್ರು. ಡಿಫ್ರೆಂಟ್ ಡಿಫ್ರೆಂಟ್ ಫಿಲಾಸಫಿಕಲ್ ಥಾಟ್ಸ್ ತಮ್ಮ ಮೈಂಡಿಗೆ ತಂದ್ಕೊಂಡ್ರು, ಅದರಿಂದ ತೊಂದರೆ ಆಗದೇ ಇರೋ ಥರ. ಆದರೆ ಇದೇ ಹಡಗಿನಲ್ಲಿ ಹೋಗ್ತಾ ಇದ್ದಂಥ, ಅಂಡಮಾನಿಗೆ ಹೋಗಬೇಕು ಅಂತ ಹೋಗ್ತಿದ್ದಂಥ ಕೆಲವು ಬ್ರಿಟಿಷರುಗಳಿಗೆ ಸಾವರ್ಕರ್ ಬಗ್ಗೆ ಗೊತ್ತಿತ್ತು. ಆ ಮನುಷ್ಯ ಆರ್ಡಿನರಿ ಅಲ್ಲ, ಬ್ಯಾರಿಸ್ಟರು, ತುಂಬ ಬುದ್ಧಿವಂತ ಅಂತ. ಅವರು ಈ ಅಧಿಕಾರಿಗಳನ್ನು ಕೇಳಿಕೊಂಡು ಸಾವರ್ಕರ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೊಬ್ಬರಿಗೆ ಊಟ ಕೊಡಿಸ್ಲಿಕ್ಕಾಗಲ್ಲ ಅಂತ ಅಲ್ಲಿದ್ದ ಕೈದಿಗಳಿಗೆ, 200-300 ಕೈದಿಗಳು ಯಾರಿದ್ರೋ ಅವರೆಲ್ರಿಗೂ ಒಂದು ರಾತ್ರಿಯ ಊಟ ಕೊಡಿಸಿದ್ರು. ಆ ಕೈದಿಗಳು ಬಂದು ಸಾವರ್ಕರ್ಗೆ ಹೇಳೋರಂತೆ, ನಿಮ್ಮಿಂದ ಒಳ್ಳೆ ಊಟ ಸಿಕ್ತು ಅಂತಂದ್ರೆ, ಸಾವರ್ಕರ್ಗೆ ಅಯಾಚಿತವಾಗಿ ರೆಸ್ಪೆಕ್ಟ್ ಸಿಕ್ತಿತ್ತು. ಅದು ನಮ್ಮವರೇ ಕೊಡ್ತಿದ್ದಂತ ರೆಸ್ಪೆಕ್ಟ್. ಸಾವರ್ಕರ್ ಬಗ್ಗೆ, ಸಾವರ್ಕರ್ಗೆ ಅಲ್ಲದೆ ಅಲ್ಲಿರುವಂತ ಅನೇಕರಿಗಿದ್ದಂತ ಒಂದು ಹೆದರಿಕೆ, ಜೈಲರ್ ಒಬ್ಬ ಇದ್ದ, ಬ್ಯಾರಿ ಅಂತ ಅವನ ಹೆಸರು, ಐರಿಷ್ ವ್ಯಕ್ತಿ ಆತ. ಆತ ಹೆಂಗಿದ್ದ ಅಂತಂದ್ರೆ, ಈ ಫಿಲ್ಮಲ್ಲಿ ನಾವು ಕೇಡಿಗಳನ್ನ ನೋಡ್ಬೋದಲ್ಲ, ಹಂಗಿರ್ತಿದ್ದ ಅಂತ. ಅವನು ಕಂಡ್ರೆ ಅರ್ಧ ಹೆದರ್ಕೊಳ್ಳೋರು, ಅನೇಕರು ಬ್ಯಾರಿ ಏನ್ ಮಾಡ್ತಾನಪ್ಪ ಅನ್ನೋ ಭಯಕ್ಕೆ ಅರ್ಧ ಸತ್ತೋಗಿರ್ತಿದ್ರು. ಅಂತ ಬ್ಯಾರಿ ಅಲ್ಲಿರ್ತಾನೆ ಅಂತ. ಸಾವರ್ಕರ್ ಹೋದ ತಕ್ಷಣ ಇನ್ನೇನು ಹಡಗು ಲ್ಯಾಂಡ್ ಆಯ್ತು, ಅಲ್ಲಿಗೆ ಹೋಗಿ ನಿಂತ್ಕೊಳ್ತು. ಸಾವರ್ಕರ್ ಕಂಕಳಲ್ಲಿ ಅವ್ರಿಗೆ ಬೇಕಾಗಿರುವಂತ ಮಲ್ಕೊಳ್ಳಿಕ್ ಬೇಕಾಗಿರುವಂತ ಒಂದು ಚಾಪೆ, ಒಂದು ಹೊದಿಕೆ ಕಂಕಳಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಕೈಯಲ್ಲಿ ಹಳೆ ತಟ್ಟೆ ಒಂದು ಕೈ ಕೊಟ್ಟಿದ್ದಾರೆ. ಆ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಸಾವರ್ಕರ್ ಹಡಗಿನ ಮುಂಭಾಗದ ಡೆಕ್ಕಿಗೆ ಬಂದು ನಿಂತ್ಕೊಂಡು ನೋಡ್ತಾರೆ. ಏನು ಹೇಳ್ತಾರೆ ಗೊತ್ತಾ ಸಾವರ್ಕರ್? ಅದು ನೋಡಿದಾಗ ನನಗೆ ಹೆಮ್ಮೆ ಅನ್ನಿಸ್ತು. ಅಂಡಮಾನ್ ಎಷ್ಟು ಚೆನ್ನಾಗಿದೆ, ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ
ಇಲ್ಲೊಂದು ನೌಕಾ ನೆಲೆ ಸ್ಥಾಪಿಸಿದ್ರೆ ಇದು ಸುತ್ತಮುತ್ತಲಿಂದ ಭಾರತದ ಮೇಲೆ ಆಗಬಹುದಾದ ಆಕ್ರಮಣಗಳಿಂದ ರಕ್ಷಿಸುತ್ತೆ, ಇಲ್ಲೊಂದು ನೌಕಾ ನೆಲೆ ಆಗಬೇಕು ಅಂತ ಏನ್ ದೂರದೃಷ್ಟಿ ಮನುಷ್ಯನಿಂದು. ಹಿಂದೆ ಇದ್ದ ಪೊಲೀಸ್ ಒಂದು ಬಿಟ್ಟ, ಹೋಗು ಇಳಿ ಕೆಳಗೆ, ಏನ್ ಮಾಡ್ತಾ ಇದೆಯಾ ಇಲ್ಲಿ ಅಂತ. ಸಾವರ್ಕರ್ ವಾಸ್ತವ ಬಂದ್ರು, ಸ್ವಾತಂತ್ರ್ಯ ಬಂದ್ಮೇಲೆ ಬೇರೆ, ಈಗ ಅನುಭವಿಸ್ಬೇಕಾಗಿರೋದು ಬೇರೆ ಅಂತ ಸಾವರ್ಕರ್ ಜೈಲೊಳಗೆ ಬರ್ತಾರೆ. ಆ ಜೈಲಿನ ಗೇಟ್ ಓಪನ್ ಆಗಿತ್ತಲ್ಲ, ಸಾವರ್ಕರ್ ವಾಸ್ ಲಾಸ್ಟ್. ಅವ್ರು ಒಳಗೆ ಹೋದ್ಮೇಲೆ ಜೈಲ್ ಕ್ಲೋಸ್ ಆಗುತ್ತೆ. ಹೋದ್ ಕ್ಲೋಸ್ ಆದಾಗ ಸಾವರ್ಕರ್ ಹೇಳ್ತಾರೆ, ನಾನು ಯಾವುದೋ ದೊಡ್ಡ ಶಾರ್ಕನ ಬಾಯಿಗೆ ಬಿದ್ದೆ ಅಂತ ನಂಗೆ ಆಗ ಅನ್ನಿಸ್ತು ಅಂತ. ಸಾವರ್ಕರ್ ಬರೋದನ್ನೇ ಕಾಯ್ತಿದ್ದ ಬ್ಯಾರಿ. ಸಾವರ್ಕರ್ ಬ್ಯಾರಿಯನ್ನ ಬ್ಯಾರಿ ಸಾವರ್ಕರ್ನ ನೋಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಅವ್ನು ಕೇಳ್ತಾನೆ. ಸಾವರ್ಕರ್ 1960 ಇಲ್ಲಿಂದ ಪಕ್ಕಾ ಹೋಗ್ತೇನೆ ನೀನು ವಾಪಸ್ಸು ಅಂತ. ಅಂದರೆ 1960 ಅನ್ನೋದು ನೆನಪಿಸಬೇಕು ಅಂತ. ನೀನು ನಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ 1960 ನೆನಪಿಟ್ಕೋ ಅಂತ ಎವ್ರಿ ಟೈಮ್ ನೆನಪಿಸು. 1960 ಅಂತ ನೆನಪಿಸ್ದ 1960 ಗ್ಯಾರಂಟಿ ಇಲ್ಲಿಂದ ಹೋಗ್ತೇನೆ ನೀನು ಅಂತ ಡೌಟ್ ಇದ್ರೂ ಇರ್ಬೋದು ಅನ್ನೋ ಅರ್ಥದಲ್ಲಿ. ಸಾವರ್ಕರ್ ಅಂದರು, 60ರವರೆಗೂ ನಿನ್ನ ಗೌರ್ಮೆಂಟ್ ಇರುತ್ತೆ ಅಂತ ಗ್ಯಾರಂಟಿ ಇದೆ ನಿನಗೆ. ಅವನಿಗೆ ಗೊತ್ತಾಯ್ತು ಇದು ಸುಲಭಕ್ಕೆ ಮಣಿಯುವಂಥ ಜೀವ ಅಲ್ಲ ಅಂತ. ಬ್ಯಾರಿ ಒಂದು ಹಂತಕ್ಕೆ ಸಾವರ್ಕರ್ ಜೊತೆ ಪ್ರೀತಿಯಿಂದ ಮಾತಾಡಿ ಕಾಂಪ್ರಮೈಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದ್ದ. ಬ್ಯಾರಿ ಎಲ್ಲಿವರೆಗೂ ಇದ್ದ ಅಂತಂದರೆ, ಸಾವರ್ಕರ್ನ ಹೆಸರಿಟ್ಟು ಕರಿಬೇಕಾದ್ರೆ ಅವನೇನು ಹೇಳ್ತಿದ್ದ ಅಂತಂದರೆ, ಬಾಂಬ್ ಗೋಲಾವಾಲಾ ನಂಬರ್ 7 ಅಂತ. ಬಾಂಬ್ ಗೋಲಾವಾಲಾ ಅಂದರೆ ಬಾಂಬನ್ನು ಎಸೆದವನು ನಂಬರ್ 7ನಲ್ಲಿದ್ದಾನೆ ಅಂತ ಪದೇ ಪದೇ ಇನ್ನು ಕ್ರಿಮಿನಲ್ಲು ಅಂತ ನೆನಪಿಸಬೇಕು ಅಂತ. ಆದರೆ ದುರದೃಷ್ಟ ಏನು ಅಂತಂದರೆ, ಅವನದ್ದು ಬ್ಯಾರಿದು ಯಾರೂ ಸಾವರ್ಕರ್ನ ಹಂಗೆ ಕರಿತಿರ್ಲಿಲ್ಲ. ಅವರೆಲ್ಲರೂ ಬಡಾಬಾಬು ನಂಬರ್ 7 ಅಂತ ಕರೀತಿದ್ರು ಸಾವರ್ಕರ್ಗೆ. ಕೈದಿಗಳಿಗಿದ್ದ ರೆಸ್ಪೆಕ್ಟ್ ಅದು. ನಮ್ಮ ಈಗಿನ ಜನ ಕೆಲವರು ಆ ಕೈದಿಗಳಿಗಿಂತ ಕನೆ ಕೊನೆ ಆಗ್ಬಿಟ್ರಲ್ಲ ಅಂತ ಬೇಜಾರಾಗ್ತದೆ. ಆ ಕೈದಿಗಳು ಸಾವರ್ಪಾಲ್ ಬೆಟರ್, ಡಕಾಯಿತರು ಸಾವರ್ಪಾಲ್ ಬೆಟರ್ ಆಗಿದ್ರು, ಇವ್ರಿಗೆ ಸಾವರ್ಕರ್ ಏನು ಅಂತ ಈಗಲೂ ಗೊತ್ತಾಗಲ್ಲ ಅಂತ. ಸಾವರ್ಕರ್ ಸ್ನಾನ ಮಾಡಬೇಕು ಅಂತ ಹೇಳಿದ್ರು, ಸಾವರ್ಕರ್ಗೆ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡು ಅಂತ. ನೀವು ಇದನ್ನ ಮಾಜಿ ಜೀವನ್ ಟೇಪ್ ಅಂತ ಸಾವರ್ಕರ್ ಪುಸ್ತಕ ಬರೆದು, ನನ್ನ ಜೀವಾವಧಿಯ ಶಿಕ್ಷೆ ಅಂತ ಕನ್ನಡಕ್ಕೆ ಚಂದ್ರಕಾಂತ್ ಪೋಕ್ಲೆ ಅವರು ಅನುವಾದ ಮಾಡಿದ್ದಾರೆ. ನನ್ನ ಜೀವಾವಧಿಯ ಶಿಕ್ಷೆ ಅಂತ ಓದಲೇಬೇಕಾಗಿರುವಂತ ಕೃತಿ ಪ್ರತಿಯೊಬ್ಬ ತರುಣನು ಕೂಡ. ಏನ್ ಅನುಭವಗಳನ್ನು ಅವ್ರು ಪಡ್ಕೊಂಡ್ರಲ್ಲಿ ಅನ್ನುವಂತ ವಿಚಾರ ಇದೆ ಅದರಲ್ಲಿ. ಆ ವಿಚಾರದಲ್ಲಿ ಸಾವರ್ಕರ್ ಹೇಳ್ತಾರೆ, ಸ್ನಾನ ಮಾಡ್ಲಿಕ್ಕೆ ಅಂತ ಕಳಿಸ್ಕೊಟ್ರು, ನನಗೆ ಬಹಳ ಖುಷಿ ಆಯ್ತು, 8 ದಿನದಿಂದ ಸ್ನಾನ ಮಾಡಿರ್ಲಿಲ್ಲ, ಅಬ್ಬ ಚೆನ್ನಾಗಿ ಸ್ನಾನ ಮಾಡಬೇಕು ಅಂತ. ಸಮುದ್ರ ತೀರ ಬೇರೆ, ಈಜಾಡುವಷ್ಟು ನೀರು ಸಿಗುತ್ತೆ ಅಂತ ಅಂದ್ರೆ ಅವ್ನು ಹೇಳ್ದ ಹಂಗೆಲ್ಲ ಆಗಲ್ಲ, ನಾನು ಪಾನಿಲೇ ಒತ್ತೀನಿ, ಒಂದ್ ಚಮ್ ನೀರು ತಗೊಂಡು ಮೈ ಮೇಲೆ ಹುಯ್ಕೋಬೇಕು, ಏನಾದರೂ ಸಿಕ್ಕರೆ ಉಜ್ಕೋಬೇಕು, ಇನ್ನೊಂದ್ಸಲ ಪಾನಿ ಲೇವಂತೀನಿ, ಮತ್ತೊಂದ್ಸಲ ನೀರು ಹಾಕೋಬೇಕು, ಮೂರನೇ ಸಲ ಕೊನೆಯದಾಗಿ 3 ಚಂಬಲ್ ಸ್ನಾನ ಮುಗಿಸ್ಬೇಕು. ಸಾವರ್ಕರ್ ಹೇಳಿದ್ರೆ ಬೇರೆ ಬಟ್ಟೆ ಇಲ್ಲ ಅಂತ. ಅವನು ತಕ್ಷಣ ಒಂದು ಸಣ್ಣ ಟವೆಲ್ ಕೊಟ್ಟ. ಈ ಸಣ್ಣ ಟವೆಲ್ ಎಷ್ಟು ಸಣ್ಣದ್ದು ಅಂತಂದ್ರೆ ಮಾನ ಮುಚ್ಕೊಳ್ಲಿಕ್ಕೂ ಆಗಲ್ಲ. ಸಾವರ್ಕರ್ ಹೇಳ್ತಾರೆ ಇದನ್ನ. ಸಾವರ್ಕರ್ ಅಷ್ಟೇ ಅಲ್ಲದೆ ಬಾರೀಂದ್ರ ಘೋಷ್ ಕೂಡ ಇದನ್ನು ಸುಂದರವಾಗಿ ಬರೀತಾರೆ, ಕಾವ್ಯಾತ್ಮಕವಾಗಿ ಬರೀತಾರೆ ಹೆಂಗಿತ್ತು ಪರಿಸ್ಥಿತಿ ನಮ್ದು ಅಂತ. ಚಡ್ಡಿ ಪೂರ್ಣ ಬಿಚ್ಚಿ ನಗ್ನವಾಗಿ ಸ್ನಾನ ಮಾಡಬೇಕು, ಮಾನ ಮುಚ್ಕೊಳ್ಳಿಕ್ಕೆ ಅಂತ ಅದು ಕೌಪೀನ ಥರ ಸಣ್ಣ ಬಟ್ಟೆ ಏನಿದೆಯೋ ಅದನ್ನ ಇಳಿಬಿಟ್ಕೋಬೇಕು, ಬಿಟ್ಟರೆ ಮತ್ತೇನು ದಾರಿ ಇಲ್ಲ. ಮೊದಲನೇ ದಿನ ಬಹಳ ನಾಚಿಕೆ ಆಯ್ತು ಅವ್ರಿಗೆ, ಸರಿಯಪ್ಪ ಈ ನಾಚಿಕೆ ಅಂತ ಸ್ನಾನ ಮಾಡದೆ ಹೋದ್ರೆ ಇನ್ನೂ ಕೊಳಗಾಗುತ್ತಲ್ಲ ಅಂಥೇಳಿ ತಾವು ತಮ್ಮ ಬಟ್ಟೆಯನ್ನು ತೆಗೆದು ಆ ಸಣ್ಣ ಪೀಸನ್ನು ಮುಂದಿಟ್ಕೊಂಡು ಮಾನ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಅವ್ರು ನೀರು ತಗೋ ಅಂದ ತಕ್ಷಣ ನೀರು ತಗೊಂಡು ಮೈ ಮೇಲೆ ಹುಯ್ಕೊಂಡ ತಕ್ಷಣ ಇರಿಟೇಟ್ ಆಯ್ತು ಅವ್ರಿಗೆ. ಯಾಕೋ ಅವ್ರಿಗೆ ಏನಾಗ್ತಿದೆ ಅನ್ಕೊಳ್ಳುವಾಗ ಅವ್ನು ಜೋರಾಗಿ ನಕ್ಬಿಟ್ಟ. ಹಿಂಗೇನು ಸಿಹಿ ನೀರು ಕೊಡ್ತಾರ ಸ್ನಾನ ಮಾಡಲಿಕ್ಕೆ? ಸಮುದ್ರದ ನೀರಿದು, ಎಷ್ಟು ಬೇಗನೆ ಸ್ನಾನ ಮುಗ್ದೋ ಅಷ್ಟು ಬೇಗನೆ ಒಳ್ಳೇದು ಬಾ ಅಂತ. ಸಾವರ್ ಅನ್ಕೊಂಡ್ರು ಸ್ನಾನ ಮಾಡದೆ ಇದ್ದಿದ್ದೆ ಚೆನ್ನಾಗಿರ್ತಿತ್ತು, ಸ್ನಾನ ಮಾಡಿ ಹಾಳಾದ್ನಲ್ಲಪ್ಪ ನಾನು ಅಂತ ನೀರು ಉಯ್ಕೊಂಡ್ರು. ಬಟ್ ಆ ನಂತರದ ದಿನಗಳಲ್ಲಿ ಅವ್ರಿಗೆ ರೂಢಿ ಆಯ್ತು, ಸಣ್ಣ ಕೌಪೀನವನ್ನು ಕಟ್ಕೊಂಡು ಸ್ನಾನ ಮಾಡೋದು ಹೆಂಗೆ ಅಂತ. ಅಂದ್ರೆ ಆ ಮಾಡೆಸ್ಟಿ ಅಂತ ಒಂದು ಇರುತ್ತಲ್ಲ, ಮಾನ ಮರ್ಯಾದೆ ಎನ್ನುವುದರ ಕಲ್ಪನೆ ಇರುತ್ತಲ್ಲ, ಆ ಕಲ್ಪನೆಯನ್ನು ಕೂಡ ಅಲ್ಲಿ ತೊಡೆದು ಹಾಕಲಾಗಿತ್ತು. ಮಿತ್ರ ಎಲ್ಲಿವರೆಗೂ ಅಂತಂದ್ರೆ, ಸಾವರ್ಕರ್ ಬಿಲ್ಲೆ ಇತ್ತಲ್ಲ, ಆ ಬಿಲ್ಲೆ ಮೇಲೆ 32,788 ಒಂದು ನಂಬರು, ಕೆಳಗಡೆ 1960, ಮಧ್ಯ ಒಂದು ಡಿ ಅಂತ ಅಕ್ಷರ. ಡೇಂಜರ್ ಈ ಮನುಷ್ಯ ಅಂಶ ಅಂತ ಎಲ್ರಿಗೂ ಅದು ಗೊತ್ತಾಗ್ತಾ ಇರಬೇಕು ಅನ್ನೋ ಕಾರಣಕ್ಕೆ ಸಾವರ್ಕರ್ ಅಲ್ಲಿಗೆ ಹೋದ ತಕ್ಷಣ ಮೊದಲು ಮಾಡಿದ್ದು, ಯಾರೇ ಬ್ರಾಹ್ಮಣರು ಬಂದರೂ ಜನವಾರ ಕಟ್ ಮಾಡ್ತಿದ್ರು, ಅವ್ರದ್ದು ಆ ಭಾವನೆಯನ್ನು ತೆಗಿಬೇಕು ಅಂತ. ಆದರೆ ಮುಸಲ್ಮಾನರಿಗೆ ತಮ್ಮದೆಲ್ಲ ಆಚರಣೆಗಳನ್ನು ಮಾಡಲಿಕ್ಕೆ ಅವಕಾಶ ಇತ್ತು, ಸಿಖ್ಖರಿಗೂ ಬಿಟ್ಟಿದ್ರು. ಬ್ರಾಹ್ಮಣರಿಗೂ ಅಥವಾ ಹಿಂದೂಗಳಿಗೂ ಮತ್ತು ಮುಸಲ್ಮಾನರ ನಡುವೆ ಕಂದಕವನ್ನು ದೊಡ್ಡದು ಮಾಡಬೇಕು ಅನ್ನುವಂಥ ದೊಡ್ಡ ಪ್ರಯತ್ನ ಅವರಿಗಿತ್ತು. ಮತ್ತು ಇವನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಮುಸಲ್ಮಾನರನ್ನ ಇಡ್ತಿದ್ರು. ಆ ಮುಸಲ್ಮಾನರು ಬ್ಯಾರಿಗೆ ಹತ್ರ ಆಗಬೇಕು ಅಂತ ಹಿಂದೂಗಳನ್ನ ಎಷ್ಟು ಕ್ರೂರವಾಗಿ ನಡೆಸ್ಕೊಳ್ತಿದ್ರು ಅಂತಂದ್ರೆ, ಸಮ್ಟೈಮ್ಸ್ ಯಾರಾದರೂ ಕಟ್ಟರ್ ಹಿಂದೂಗಳು ಊಟಕ್ಕೆ ಅಂತ ಕೂತ್ರೆ ಬಂದು ಉಗುಳಿ ಹೋಗ್ಬಿಡ್ತಿದ್ರು.
ನೀವು ಊಟ ಮಾಡಿ ಕೊಡದೇ ಊಟ ಲೆಕ್ಕ ಮಾಡಿ ಅದನ್ನು ನೀವು ಮಾಡದೆ ಬಿಟ್ಟುಬಿಟ್ರೆ ಅವನು ಬಂದು ಊಟ ಮಾಡ್ಕೊಳ್ತಿದ್ದ ಅಯೋಗ್ಯ ಆದರೆ ಇವರು ಊಟವೂ ಇರ್ತಿರಲಿಲ್ಲ ಅಂತ ಅವನು ಉಗುಳಿದ ಊಟವನ್ನೇ ಮಾಡ್ತಿದ್ರು ಭಾರತೀಯ ಕ್ರಾಂತಿಕಾರಿ ಅನೇಕ ಹಿಂದೂಗಳಿಗೆ ಅವರೇನು ಹೇಳ್ತಿದ್ರು ಅಂತಂದ್ರೆ ನಾನು ಉಗುಳಿರೋ ಊಟವನ್ನು ಮಾಡೋದ್ರಿಂದ ನೀನು ಹಿಂದೂ ಆಗಿಲ್ಲ ಇನ್ನು ಮುಂದೆ ನೀನು ಮುಸ್ಲಿಮ್ ಅಂತ ಸಾವರ್ಕರ್ ಫೈಟ್ ಮಾಡಬೇಕಾಗಿದ್ದು ಏನೇನು ಇತ್ತು ನೋಡಿ ಸಾವರ್ಕರ್ಗೆ ಊಟಕ್ಕೆ ಅಂತ ಕೊಡೋರು ಸಾವರ್ಕರ್ ಮತ್ತು ಬಾರೇಂದ್ರರು ಅದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಊಟ ಅಂತ ಹೆಂಗಿರ್ತಿತ್ತು ಅಂತಂದ್ರೆ ಲೆಕ್ಕಾಚಾರದ ಪ್ರಕಾರ ಇರ್ತಿತ್ತು ಅವರಿಗೆ ಇಷ್ಟು ಗೋಧಿ ಅಂತಂದ್ರೆ ಅಷ್ಟು ಗೋಧಿಯಲ್ಲಿ ಮಾಡಿ ಚಪಾತಿ ಎರಡು ಚಪಾತಿ ಅಂತಂದ್ರೆ ಬೆಳಿಗ್ಗೆ ಎರಡು ಚಪಾತಿ ಮಧ್ಯಾಹ್ನಕ್ಕೆ ಎರಡು ಚಪಾತಿ ಕೊಡಬೇಕು ಆದರೆ ಈ ಈ ಜೈಲರ್ಗಳು ಬೇರೆ ಬೇರೆ ಹಂತದವ್ರು ಯಾರು ಇರ್ತಾರೋ ಅವ್ರ ಚಪಾತಿಗಳನ್ನು ತಾವು ತಗೊಂಡು ತಿನ್ಬಿಡ್ತಿದ್ರು ಚಪಾತಿಯೇ ಸಿಗ್ತಿರಲಿಲ್ಲ ಇಷ್ಟು ಸಾಂಬಾರು ಅಂದ್ರೆ ಅದಕ್ಕಿಂತ ಮೇಲಿನಿಲ್ಲ ಅವರಿಗೆ ಗಂಜಿ ಅಂತ ಕೊಡ್ತಿದ್ರು ಆ ಗಂಜಿಗೆ ಉಪ್ಪಿರ್ತಿರ್ಲಿಲ್ಲ ಪ್ರತಿಯೊಬ್ಬರಿಗೂ ಪರ್ ಡೇ 3.1 ಗ್ರಾಮ್ ನಷ್ಟು ಉಪ್ಪು ಕೊಡೋರು ಅದು ಲೆಕ್ಕದಷ್ಟು ಅದನ್ನ ನೀವು ಯಾವ್ದಕ್ಕೆ ಬೇಕಿದ್ರು ಹಾಕೋಬಹುದು ಅದನ್ನ ನೀವು ಬೇಕಿದ್ರೆ ಗಂಜಿಗೆ ಹಾಕೊಳ್ಳಿ ಅಥವಾ ಇದು ಯಾವ್ದಕ್ಕೆ ಬೇಕು ಸಮುದ್ರದ ಪಕ್ಕದಲ್ಲಿ ಉಪ್ಪಿರಲಿಲ್ಲ ಇವರಿಗೆ ಈ ಉತ್ತರ ಭಾರತದಿಂದ ಬಂದವರಿಗೆ ರೊಟ್ಟಿ ಬೇಕಾಗಿತ್ತು ಅದು ರೊಟ್ಟಿ ಸಿಗ್ತಿರ್ಲಿಲ್ಲ ಬಾಯ್ಲ್ಡ್ ರೈಸ್ ತಿನ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು ಅವ್ರಿಗೆ ಅಜೀರ್ಣ ಆಗ್ತಿತ್ತು ಅವ್ರಿಗೆ ಅದು ಲೆಕ್ಕಕ್ಕೆ ಮಾತ್ರ ಒಂದು ಕಟೋರಾದಲ್ಲಿ ಈ ಏನು ಚಿಪ್ಪಿನಲ್ಲಿ ತೆಂಗಿನ ಚಿಪ್ನಲ್ಲಿ ಮಜ್ಜಿಗೆ ಸುರಿತಿದ್ರು ಆ ಮಜ್ಜಿಗೆಯನ್ನು ಕೂಡ ಏನ್ ಮಾಡ್ತಿದ್ದ ಇನ್ಯಾವನೊಬ್ಬ ಪೊಲೀಸ್ ಬಂದು ಕಿತ್ಕೊಂಡು ಕುಡಿದ್ಬಿಡ್ತಿದ್ದ ಇವ್ರಿಗೆ ಅದು ಸಿಗ್ತಿರ್ಲಿಲ್ಲ ಬೆಳಕಿನ ಜಾವ ಅಡುಗೆ ಮಾಡ್ಲಿಕ್ಕೆ ಅಂತ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಗೊಂಡು ಬರಬೇಕು ಅಂತ ಕೆಲವು ಕೈದಿಗಳು ಆಚೆ ಹೋಗ್ತಿದ್ರು ಬೆಳಗಿನ ಜಾವ 2:30 to 3 ಗಂಟೆಗೆ ಹೋಗ್ತಿದ್ದವರು ಹೋಗಿ ಆ ಕತ್ಲಲ್ಲ ಏನೇನು ತಗೊಂಡು ಬರ್ತಿದ್ರಲ್ಲ ಹಾಗೆ ತಗೊಂಡು ಬಂದು ಅವರು ಅದ್ರಲ್ಲಿ ಸಾಂಬಾರ್ ಮಾಡ್ಲಿಕ್ಕೆ ಅಂತ ಹಾಕ್ಬಿಟ್ಟು ಹೋಗಿರ್ತಿದ್ರು ಆನಂತರ ಸಾಂಬಾರು ಅಂತ ಹಾಕಿದಾಗ ಅನೇಕ ಬಾರಿ ಸತ್ತಿರೋ ಹಾವು ಅರೆ ಬೆಂದಿರುವ ಚೇಳು ಇವೆಲ್ಲ ಸಿಕ್ತಿತ್ತು ಮೊದಲು ಮೊದಲು ಇವರು ಗಲಾಟೆ ಮಾಡಿದ್ರೆ ಅದನ್ನೇ ಗಲಾಟೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಡುಗೆ ಮಾಡಿದವನು ಹಿಂದೂ ಆಗಿದ್ದರಿಂದ ಅವನನ್ನು ಬಡಿಲಿಕ್ಕೆ ಅವಕಾಶ ಸಿಕ್ತಿತ್ತು ಇವರಿಗೆ ಅದಕ್ಕೆ ಇವ್ರು ಏನು ಮಾಡ್ತಿದ್ರು ಗೊತ್ತಾ ಅವನು ಯಾರೋ ಪಾಪದವನು ಏಟು ತಿಂತಾನಲ್ಲ ಅಂತ ಹಾಕಿ ಸಿಕ್ಕಿರೋ ಹಾವು ಚೇಳನ್ನು ಪಕ್ಕಕ್ಕಿಟ್ಟು ಊಟ ಮಾಡ್ತಿದ್ರು ಯಾಕೆ ಊಟ ಮಾಡ್ತಿದ್ರು ಅಂದರೆ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಊಟ ಮಾಡ್ತಿದ್ರು ಆ್ಯಂಡ್ ಯು ಕಾಲ್ ಇಮ್ ಅ ಟ್ರೈಟರ್ ಯಾವ ಮುಖ ಇಟ್ಕೊಂಡು ಟ್ರೈಟರ್ ಅಂತ ಕರೀತಾರೆ ನಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ಸಾವರ್ಕರ್ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಅಲ್ಲಿ ಶಿಕ್ಷೆಯೂ ಕೂಡ ಕಡಿಮೆ ಇರಲಿಲ್ಲ ಸಾವರ್ಕರ್ ಹೋದ ತಕ್ಷಣ ಹಗ್ಗ ಹೊಸಿಯೋ ಶಿಕ್ಷೆ ಕೊಟ್ಟಿದ್ರು ಹಗ್ಗ ಹೊಸಿಯೋದು ಅಂತಂದ್ರೆ ತೆಂಗಿನ ನಾರನ್ನ ತೆಗೆದು ಅದರಲ್ಲಿ ನೀರಲ್ಲಿ ನೆನೆಸಿ ಆ ಪ್ರತಿಯೊಂದು ದಾರವನ್ನು ತೆಗೆದು ಹೊಸಿಬೇಕು ಅನ್ನ ಇವ್ರು ಯಾರು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ 2.5 ಪೌಂಡ್ ಹಗ್ಗ ಹೊಸಿಬೇಕಾಗಿತ್ತು ಹಗ್ಗ ಹೊಸದು ಹೊಸದು ರೂಢಿ ಮಾಡ್ಕೊಂಡು ಪ್ರತಿ ಸಲ ರೂಢಿ ಮಾಡ್ಕೊಳ್ತಾ ಇದ್ರು ಆ ರೂಢಿ ಆದ ನಂತರ ಇವರಿಗೆ ಮಣ್ಣಿನಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸವನ್ನು ಕೊಟ್ಟು ಎಲ್ಲ ಕ್ರಾಂತಿಕಾರಿಗಳು ಮಣ್ಣಲ್ಲಿ ಒದ್ದಾಡಿಕೊಂಡು ಒಂದಷ್ಟು ಕೆಲಸ ಮಾಡಿ ಅದು ಸುಸ್ತಾಗೋ ಹೊತ್ತಿಗೆ ಒಬ್ಬ ಅಧಿಕಾರಿ ಬಂದು ನೋಡ್ತಾನೆ ಈ ಕೆಲಸ ಕೊಟ್ಟಿದ್ದೀರಾ ನಿಮಗೆ ಇಷ್ಟು ಈಸಿ ಕೆಲಸ ಕೊಡಬೇಡಿ ಕಠಿಣ ಕೆಲಸ ಕೊಡಿ ಅಂತ ಅದಾದ್ಮೇಲೆ ಕೋಲು ಅನ್ನುವಂಥ ಒಂದು ಕೆಲಸವನ್ನು ಕೊಟ್ಟರು ಆ ಕೋಲು ಅಂತಂದ್ರೆ ಏನಂದ್ರೆ ಗಾಣವನ್ನು ಸುತ್ತಿ ಎಣ್ಣೆ ತೆಗೆಯುವಂಥ ಕೆಲಸ 30 ಎಣ್ಣೆ ತೆಗಿಬೇಕು ಸುಲಭದ ಕೆಲಸ ಅಲ್ಲ ಅದು ಗಾಣವನ್ನು ಸುತ್ತಾನೆ ಇರಬೇಕು ನಿಲ್ಲಿಸುವಂತೆ ಇಲ್ಲ ಬೆಳಗ್ಗೆ ಒಂದು 8 ಗಂಟೆಗೆ ಅವ್ರು ಒಳಗೆ ಹೋದರೆ ಸುಮಾರು 10 to 11 ಗಂಟೆವರೆಗೂ ಈ ಕೆಲಸ ಮಾಡಬೇಕು ಸ್ವಲ್ಪ ಗ್ಯಾಪ್ ಊಟ ಕೊಡ್ತಾರೆ ಊಟ ಮುಗಿಸಿ ಮತ್ತೆ ಬಂದು ಕೆಲಸ ಮಾಡಬೇಕು ಅಕಸ್ಮಾತ್ 30 ಪೌಂಡ್ ಮುಗಿಯೋವರೆಗೂ ಕೆಲಸ ಮಾಡಬೇಕು ಮುಗಿಲಿಲ್ಲ ಅಂತಂದರೆ ಶಿಕ್ಷೆ ಏನು ಶಿಕ್ಷೆ ಗೊತ್ತಾ ನೆಕ್ಸ್ಟ್ ಡೇ ಪೂರ್ತಿ ಬೆಳಿಗ್ಗೆ 8 to 12 ಗಂಟೆವರೆಗೂ ಕೈಯಿಂದ ಗೋಡೆ ಕಟ್ಟಾಕಿ ತೂಗಾಕ್ಬಿಡ್ತಾರೆ ನಿಂತ್ಕೊಂಡೇ ಇರಬೇಕು 12 ಗಂಟೆಗೆ ಊಟ ಮಾಡ್ಕೊಂಡು ಬಂದು ಸಂಜೆ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತ್ತೆ ನಿಂತಿರ್ಬೇಕು ಕೈ ಕಟ್ಟಾಕ್ಬಿಡ್ತಾರೆ ಎಲ್ಲಕ್ಕಿಂತ ಕೆಟ್ಟದಾಗಿದ್ದು ಸಾವರ್ಕರು ಹೇಳ್ತಾರೆ ಬಾರಿನ್ ಬಾಬುನು ಹೇಳ್ತಾರೆ ಅದನ್ನ ಏನಂತಂದ್ರೆ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ ಅಂತ ನೇಚರ್ ಕಾಲಿಗೆ ಟೈಮು ಬೆಳಿಗ್ಗೆ 6:45 to 7 ಗಂಟೆಗೆ ಒಂದ್ಸಲ ಸಂಜೆ ಒಂದ್ಸಲ ಮಧ್ಯ ಮಧ್ಯೆ ಹೋಗುವಂತಿಲ್ಲ ನೇಚರ್ ಕಾಲಿಗೆ ಹೋಗುವಂತಿಲ್ಲ ಅವ್ರಿಗೆ ರೂಮ್ ಒಳಗೆ ಟಾಯ್ಲೆಟ್ ಮಾಡ್ಲಿಕ್ಕೆ ಅಂತ ಒಂದು ಸಣ್ಣ ಮಡಕೆ ಕೊಟ್ಟಿರ್ತಿದ್ರು ರಾತ್ರಿ ಏನಾದರೂ ಇನ್ನೊಂದ್ಸಲ ಹೋಗಬೇಕು ಅಂತಂದ್ರೆ ಆ ಮಡಕೆ ಸಾಕಾಗ್ತಿರ್ಲಿಲ್ಲ ಅಪ್ಪಿತಪ್ಪಿ ಏನಾದರೂ ಸೆಲ್ ಅನ್ನ ಗಲೀಜ್ ಮಾಡಿಬಿಟ್ರೆ ಕೆಟ್ಟದಾಗಿ ಹೊಡೆಯಲಾಗ್ತಿತ್ತು ಅವ್ರಿಗೆ ಇವರೆಲ್ಲ ಯಾರು ಗೊತ್ತೇನ್ರಿ ಕೈದಿಗಳೆಲ್ಲ ರಾಜಕೀಯ ಹೋರಾಟಗಾರರು ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದ ತಪ್ಪಿಗೆ ಈ ತರದ ಕೆಟ್ಟ ಸ್ಥಿತಿಯನ್ನು ಆವತ್ತಿನ ದಿನಗಳಲ್ಲಿ 100ಕ್ಕೂ ಹೆಚ್ಚು ಜನ ರಾಜಕೀಯ ಕೈದಿಗಳಲ್ಲಿದ್ದರು ಯಾರೂ ಸಾಮಾನ್ಯದವರಲ್ಲ ಅರವಿಂದರ ತಮ್ಮ ಬಾರಿನಲ್ಲೇ ಇದ್ದರು
ಉಲ್ಲಾಸ್ಕರ್ ದತ್ತ ಅಲ್ಲೇ ಇದ್ರು. ಇವರೆಲ್ಲರೂ ಮಹಾನ್ ಹೋರಾಟಗಾರರು. ನಾನು ಇತಿಹಾಸದ ಪುಟಗಳಲ್ಲಿ ಕೆಲವರನ್ನು ನೋಡ್ತೀನಿ, ಪುಣ್ಯಾತ್ಮರು ಒಂದು ಸಲ ಒಳಗೋಗ್ತಾರೆ, ಅಲ್ಲಿಂದ 5-6 ವರ್ಷದ ಶಿಕ್ಷೆಯನ್ನು ಅನುಭವಿಸ್ಕೊಂಡು ವಾಪಸ್ ಬರ್ತಾರೆ, ಮತ್ತೆ ಕ್ರಾಂತಿಕಾರದಲ್ಲಿ ತೊಡಗ್ತಾರೆ, ಮತ್ತೆ ಕೋರ್ಟಿನ ಮುಂದೆ ಮತ್ತೆ ವಾಪಸ್ ಹೋಗ್ತಾರೆ. ಇವರೆಲ್ಲ ಏನು, ಯಾರು ಇವರೆಲ್ಲ? ಇವ್ರಿಗೆಲ್ರಿಗೂ ಈ ಸಾಮರ್ಥ್ಯ ಎಲ್ಲಿಂದ ಬಂತು? ಇಷ್ಟು ಶಿಕ್ಷೆಯನ್ನು ಅನುಭವಿಸಿದ ನಂತರವೂ ನನ್ನ ದೇಶ ಸ್ವತಂತ್ರಗೊಳ್ಳಬೇಕು ಅನ್ನೋಂಥ ಹುಚ್ಚಿನ ಮನಸ್ಸಿನಲ್ಲಿ ಇಟ್ಕೊಳ್ತಾರಲ್ಲ, ಅದು ಹೆಂಗೆ ಸಾಧ್ಯವಾಗುತ್ತೆ ಅಂತ. ಸಾವರ್ಕರ್ ಇದನ್ನು ಅನುಭವಿಸಲಿಕ್ಕೆ ಎದುರಿಸಿದ ಮಾರ್ಗ ಇದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು. ಸಾವರ್ಕರ್ ಯಾವ ಥರದ ವಾತಾವರಣ ಸೃಷ್ಟಿಸ್ಬಿಟ್ರು ಅಂತಂದರೆ, ಬರೋ ದಿನಗಳಲ್ಲಿ ಸಾವರ್ಕರ್ ಕಾರಣಕ್ಕೋಸ್ಕರ ಅಲ್ಲಿ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ನಡೆದವು.